ಸ್ನೇಹಿತರೆ, ಭಾನು ಟಿವಿ MRIB ಸಮೀಕ್ಷೆಯ 5ನೇ ಹಂತವನ್ನು ನಾವೀಗ ತಲುಪಿದ್ದೇವೆ. ಇವತ್ತು ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡುವ ಭೌಗೋಳಿಕ ಪ್ರದೇಶ ಕರಾವಳಿ. ಕರಾವಳಿಯಲ್ಲಿ 3 ಜಿಲ್ಲೆಗಳಿದೆ. ಒಂದು ಮಂಗಳೂರು ಜಿಲ್ಲೆ, ಅಂದರೆ ದಕ್ಷಿಣ ಕನ್ನಡ, ಮತ್ತೊಂದು ಉಡುಪಿ, ಇನ್ನೊಂದು ಕಾರವಾರ. ಈ 3 ಜಿಲ್ಲೆಗಳ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ನಾವಿಡ್ತೀವಿ. ಎಂದಿನಂತೆ ಈ ಜಿಲ್ಲೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೆಸರಾಂತ ಪತ್ರಕರ್ತ ಭಾಸ್ಕರ್ ರಾವ್ ಅವರಿದ್ದಾರೆ, ಅವರಿಗೆ ಸ್ವಾಗತ. ಇನ್ನು ಮತ್ತೊಬ್ಬ ಹೆಸರಾಂತ ಪತ್ರಕರ್ತ GR ಸತ್ಯಲಿಂಗರಾಜು ಅವರಿದ್ದಾರೆ, ಸತ್ಯಲಿಂಗರಾಜು ಅವರೇ ನಿಮಗೂ ಸ್ವಾಗತ. ಇನ್ನು ಈ ಟೂಲ್ MRIB ಭಾನು ಟಿವಿಯ ಸಮೀಕ್ಷೆಯ ಆನ್ಲೈನ್ ಸಮೀಕ್ಷೆಯ ಟೂಲ್ ಡೆವಲಪ್ ಮಾಡಿದ ಅಲೋಕ್ ಅನಿಲ್ ಮೆದಿಕೆಪುರ ಅವರಿದ್ದಾರೆ, ಅಲೋಕ್ ನಿಮಗೂ ಸ್ವಾಗತ. ಈಗ ಭಾಸ್ಕರ್ ರಾವ್ ಅವರಿಂದ ನಾನು ಕರಾವಳಿ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಭಾಸ್ಕರ್ ರಾವ್ ಮೂಲತಃ ಅವರು ಕರಾವಳಿಯ ಆಸುಪಾಸಿನವರು, ಅವರು ಸಾಗರ ತಾಲೂಕಿನವರು. ಆದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯ ಬಗ್ಗೆ ಅವರಿಗೆ ನಿಕಟವಾದಂತಹ ಸಂಬಂಧ ಇದೆ. ಕೇವಲ ಅದು ಪತ್ರಕರ್ತನ ಸಂಬಂಧ ಅಲ್ಲ, ಸಾಂಸ್ಕೃತಿಕವಾಗಿಯೂ ಅವರು ಆ ಭಾಗದ ಜನರೊಂದಿಗೆ ಅದ್ಭುತವಾದ ಸಂಬಂಧ ಹೊಂದಿದ್ದಾರೆ. ಅವರಿಗೆ ಆ ಭಾಗದ ಜನರ ನಾಡಿಮಿಡಿತ ಗೊತ್ತಿದೆ. ಭಾಸ್ಕರ್ ರಾವ್ ಅವರೇ, 3 ಜಿಲ್ಲೆಗಳು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇಲ್ಲಿ ಪ್ರಧಾನವಾಗಿ ನಾನು ನಿಮಗೆ ಹೇಳ್ತಾ ಸಾಂಸ್ಕೃತಿಕವಾಗಿ ನೀವು ಈ ಭಾಗದ ಜನರ ಜೊತೆ ಸಂಬಂಧವನ್ನು ಹೊಂದಿದ್ದೀರಿ ಅಂತ ಹೇಳಿದೆ. ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಈ ಒಂದು ಇದೊಂದು ಧಾರ್ಮಿಕ ಸಂಘರ್ಷ, ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ನಿಮಗೇನಂತ ನೀವು ಸಾಂಸ್ಕೃತಿಕ ಸಂಬಂಧದ ಬಗ್ಗೆ ಹೇಳಿದ್ರಿ. ನೋಡಿ, ದಕ್ಷಿಣ ಕರಾವಳಿ ಮತ್ತು ಉತ್ತರ ಕರಾವಳಿ ಅಂತ ನಾವೇನು ಹೇಳ್ತೇವೆ, ಈ 3 ಜಿಲ್ಲೆಗಳಲ್ಲಿ ವ್ಯಾಪಿಸಿರೋಂಥದ್ದು. ಇಲ್ಲಿ ಯಕ್ಷಗಾನ ಒಂದು ಬಹಳ ಮಹತ್ವದ್ದಾದ ಒಂದು ಸಾಂಸ್ಕೃತಿಕ ಕ್ರಿಯೆ ಇದು. ಅಲ್ಲಿ ಯಕ್ಷಗಾನದ ಜೊತೆಗೆ ಸಂಬಂಧ ಇಲ್ಲದೆ ಇರೋರು ಯಾರೂ ಇಲ್ಲ. ಈ ಯಕ್ಷಗಾನದ ಜೊತೆಗಿನ ಸಂಬಂಧದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಇಲ್ಲ. ನೀವು ಜಬ್ಬಾರ್ ಸುಮೋ ಅನ್ನೋವಂಥ ಬಹಳ ಪ್ರಸಿದ್ಧ ಅರ್ಥಧಾರಿ ಒಬ್ಬ ಮುಸ್ಲಿಂ ಸಮುದಾಯದಿಂದ ಬಂದರು. ಅವರು ಕರ್ಣನ ಪಾತ್ರವನ್ನು ಮಾಡ್ತಾರೆ, ರಾಮನ ಪಾತ್ರವನ್ನು ಮಾಡ್ತಾರೆ, ದಶರಥನ ಪಾತ್ರವನ್ನು ಮಾಡ್ತಾರೆ, ಕೃಷ್ಣನ ಪಾತ್ರವನ್ನು ಮಾಡ್ತಾರೆ. ಅಂದ್ರೆ ಕ್ಯಾಸೆಟ್ಗಳು, ಅವ್ರ ಕ್ಯಾಸೆಟ್ಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಖರ್ಚಾಗುತ್ತೆ. ಅಂದ್ರೆ ಒಂದು ಸಾಂಸ್ಕೃತಿಕವಾದಂತಹ ಸಂಬಂಧದ ನಡುವೆ ಈ ಧರ್ಮಗಳು ಬೇರೆ ಆಗಿಲ್ಲ. ಈ ಧರ್ಮಗಳು ಬೇರೆ ಆಗಿರೋದು ರಾಜಕೀಯ ಕಾರಣಕ್ಕಾಗಿ. ಈ ರಾಹುಲ್ ಗಾಂಧಿ ಅವರು ಉತ್ತರ ಕರ್ನಾಟಕದ ಪ್ರವಾಸವನ್ನು ಮಾಡಿದ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನವನ್ನು, ಇವನಾರವ ಇವನಾರವ ನೆಂದೆನಿಸಲಿದವಯ್ಯ, ಇವನಮ್ಮವ ಇವನಮ್ಮವ ನೆಂದೆನಿಸಯ್ಯ ಅನ್ನುವ ವಚನನ ರಾಹುಲ್ ಗಾಂಧಿಯವರು ಉಚ್ಚಾರಣ ಮಾಡಿದ ರೀತಿಯನ್ನು ಯಕ್ಷಗಾನದಲ್ಲಿ ಒಬ್ಬರು ಅದನ್ನು ಲೇವಡಿ ಮಾಡಿ. ಆ ಹಾಸ್ಯ ಪಾತ್ರ, ಒಂದು ಸ್ತ್ರೀ ಪಾತ್ರ ಇದೆ ವೇದಿಕೆ ಮೇಲೆ, ಒಂದು ಹಾಸ್ಯ ಪಾತ್ರ ಇದೆ. ಆವಾಗ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ, ಇವನಿಗೆ ಈ ಹಾಸ್ಯ ಪಾತ್ರದಾರಿಗೆ ಅವನು ಯಾರು ಹೋಗಿ ಗೊತ್ತಿರೋದಿಲ್ಲ. ಇವನಾರವ ಇವನಾರವ ಅಂಥೇಳಿ ಅವನು ಕೇಳಬೇಕು. ಅದನ್ನು ಉದ್ದೇಶವೇ ರಾಹುಲ್ ಗಾಂಧಿಯವರು ಆಡಿದ ರೀತಿಯನ್ನು ಲೇವಡಿ ಮಾಡೋದು, ವ್ಯಂಗ್ಯ ಮಾಡೋದೆ ಉದ್ದೇಶ ಆಗಿತ್ತು. ಯಕ್ಷಗಾನದಲ್ಲಿ ಆ ಥರದ ಲೇವಡಿ ವ್ಯಂಗ್ಯಗಳೆಲ್ಲ ಅತ್ಯಂತ ಸಹಜವಾಗಿ ಬರ್ತವೆ. ಆದರೆ ಯಕ್ಷಗಾನವನ್ನು ನೋಡ್ತಾ ಬಂದವರಿಗೆ ಅದು ಸಮಕಾಲೀನವಾದಂಥ ರಾಜಕೀಯವನ್ನು ಯಕ್ಷಗಾನದ ನಡುವೆ ತರುವಂಥದ್ರಲ್ಲಿ ಎಲ್ಲರೂ ಪೈಪೋಟಿಯ ಮೇಲೆ ಆ ಕೆಲಸವನ್ನು ಮಾಡ್ತಾರೆ. ಮತ್ತು ಎಲ್ಲ ಪಕ್ಷದ ಜನ ವೀಕ್ಷಕರು, ನಾನು ಹೇಳೋದು ಎಲ್ಲ ಪಕ್ಷದ ಜನವೂ ಕೂಡ ಅದನ್ನು ಎಂಜಾಯ್ ಮಾಡ್ತಾರೆ. BJP ಮಾಡಿದ್ದನ್ನು, ಲೇವಡಿ ಮಾಡಿದ್ದನ್ನು ಕಾಂಗ್ರೆಸ್ನವರು ಎಂಜಾಯ್ ಮಾಡ್ತಾರೆ, ಕಾಂಗ್ರೆಸ್ನವರು ಇದನ್ನು, ಹೀಗೆ ಎಲ್ಲ ಪಕ್ಷದವರು ಎಂಜಾಯ್ ಮಾಡ್ತಾರೆ. ಈ ಯಕ್ಷಗಾನದಲ್ಲಿ ಕಾಣದೇ ಇರುವಂಥ ಒಂದು ಅಸಹ್ಯಕರವಾದಂಥ ಒಂದು ರಾಜಕೀಯವನ್ನು ನಾವು ಸಾಮಾಜಿಕ ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ದಕ್ಷಿಣ ಕರಾವಳಿಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ, ಉತ್ತರ ಕರಾವಳಿ ಅದಕ್ಕೆ ಭಿನ್ನವಾಗಿಲ್ಲ. ಈಗ ನೋಡಿ, ಇತ್ತೀಚೆಗೆ ಬಂಟ್ವಾಳದಲ್ಲಿ 45 ದಿವಸಗಳ ಕಾಲ 144 ಸೆಕ್ಷನ್ ಹಾಕುವಂಥ ಪರಿಸ್ಥಿತಿ ಮಂಗಳೂರಿನಲ್ಲಿ ಬಂಟ್ವಾಳದಲ್ಲಿ ನಡೆಯಿತು. 45 ದಿವಸಗಳ ಕಾಲ, ಅದು ದೊಡ್ಡದ ಅಂತ ಕೇಳ್ಬೋದು. ಅದಕ್ಕಿಂತ ಜಾಸ್ತಿ ಆಗಿರಲಿಲ್ಲ ಅಂತೇಳಿ ಹಿಂದೊಮ್ಮೆ ಬಟ್ಟೆಗಳದಲ್ಲಿ ಹಾಕಿದರು. ಕರಾವಳಿ ಪ್ರದೇಶದಲ್ಲಿ ಅದು 45 ದುಪ್ಪಟ್ಟು ಇದು 144 ಸೆಕ್ಷನ್ ಹಾಕಿದ್ದು ಉದಾಹರಣೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇದು ಪೈಪೋಟಿಯ ಇಶ್ಯೂ ಅಲ್ಲ. ಅವತ್ತು 95 ಆಗಿತ್ತು, ಇವತ್ತು 45 ಆಗಿದೆ ಕಡಿಮೆ. ನಾವು 45 ಮಾಡಿದ್ದೀವಿ, ನೀವು 90 ಮಾಡಿದ್ದೀವಿ ಹೇಳೋದು ಅಲ್ಲ. ಅಂದರೆ
ಸಾಮಾಜಿಕ ಸಾಮರಸ್ಯ ಕದಡ್ತಾ ಇರೋವಂಥ ಸನ್ನಿವೇಶದಲ್ಲಿ ಅಲ್ಲಿ ಈ ಥರದ ಒಂದು ವಿಪರ್ಯಾಸಗಳನ್ನು ನಾವು ನೋಡಬಹುದು. 2018 ವಿಧಾನಸಭಾ ಚುನಾವಣೆಯ ಮೇಲೆ ಈಗ ಅಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು, ಮುಸ್ಲಿಮರು ಕೊಲೆ ಆಗಿದ್ದಾರೆ. ಈ ಇದು ಈ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಬಿಜೆಪಿ ಕಾಂಗ್ರೆಸ್ ಎಷ್ಟೆಷ್ಟು ಸ್ಥಾನಗಳನ್ನು ತಗೋಬಹುದು? ವಾಟ್ ಇಸ್ ದ ರೋಲ್ ಆಫ್ JDS? ನೇರವಾಗಿ ಪರಿಣಾಮ ಬೀರುತ್ತದೆ. ಅಲ್ಲಿ ಏನಾಗಿದೆ ಅಂತಂದರೆ, ಅದು ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಕರಾವಳಿ, ದಕ್ಷಿಣ ಕರಾವಳಿ ಅನ್ನೋದು ಮುಖ್ಯವಾಗಿಲ್ಲ ಅಂತ ಹೇಳ್ತೀನಿ. ಅಲ್ಲಿ ಏನಾಯಿತು, 83ರ ಚುನಾವಣೆಯಲ್ಲಿ 8-8 ಸೀಟನ್ನು BJP ತಗೊಳ್ತು, ಕಾಂಗ್ರೆಸ್ ಕೈದಿಂದ ಕಿತ್ತುಕೊಳ್ತು. ಅದಕ್ಕಿಂತ ಮುಂಚೆ ಒಂದು ಸೀಟು ಇರಲಿಲ್ಲ ಅವರು ಹೇಳಿದ್ರೆ, 83ಕ್ಕಿಂತ ಮುಂಚೆ ಒಂದು ಸೀಟು ಇರಲಿಲ್ಲ ಅವ್ರ ಕೈನಲ್ಲಿ. 83 ಚುನಾವಣೆ ಒಂದರಲ್ಲೇ 8 ಸೀಟನ್ನು ಅದು ಗೆದ್ದ ನಂತರದಲ್ಲಿ ಅಲ್ಲಿ BJP ತನ್ನ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳಿ ದಕ್ಷಿಣ ಕರಾವಳಿಯನ್ನು ಮಾಡ್ಕೊಳ್ತು. ಅಂದರೆ ಆವಾಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಆಗಿರಲಿಲ್ಲ, ಎರಡು ಜಿಲ್ಲೆ ಒಂದೇ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8-8 ಸೀಟನ್ನು ತಗೊಂಡಿದ್ದರು BJP. ಅದರ ನಂತರದಲ್ಲಿ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಅದರ ಬಹುತೇಕ ಸೀಟುಗಳನ್ನು ಅಲ್ಲಿ ಗೆದ್ದಿದ್ದನ್ನು ನಾವು ನೋಡ್ತಿದ್ದೇವೆ. ಅಲ್ಲಿ ಏನಾಗಿದೆ, ಕಾಂಗ್ರೆಸ್ಸು ಮತ್ತು BJP ನಡುವೆ ಮತದಾರನ ಒಂದು ಸೀಳು ಅಂತ ಒಂದು ಪ್ರಯತ್ನ ನಡೆದಿದ್ದನ್ನು ನಾವು ನೋಡಿದ್ದೇವೆ. ಈಗ ಹಿಂದೂ ಮತೀಯ ಸಂಘಟನೆಗಳು ಹೇಗೆ ಅಲ್ಲಿ ಜೋರಾದವೋ ಅದೇ ರೀತಿ ಮೈನಾರಿಟಿ ಇದು ಕಮ್ಯುನಲ್ ಫೋರ್ಸಸ್ಸು ಅದೇ ಥರ ಬಂದವು. ಬೇರೆ ಬೇರೆ ಸಂಘಟನೆಗಳು ಈಗ ನೋಡಿ, PDF, PDI ಈ ಥರದ್ದೆಲ್ಲದು ಚುನಾವಣೆಯಿಂದ ವಿತ್ಡ್ರಾ ಮಾಡ್ಕೊಳ್ತಿದ್ದೀವಿ ನಾವು, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ. ಇದರ ಪರಿಣಾಮ ಏನಾಗ್ಬೋದು? ಪರಿಣಾಮ ಏನೇ ಇದ್ರೂ ಹಿಂದೂ ಮತ ಬ್ಯಾಂಕ್ ಇನ್ನಷ್ಟು ಕನ್ಸಾಲಿಡೇಟ್ ಆಗಿದೆ, ಅದಾಗಿದೆ. ಈಗ ಇಡೀ ದಕ್ಷಿಣ ಅದೇ ರೀತಿ ಮುಸ್ಲಿಂ ಮತ ಇದು ಹಿಂದೂ ಮತ ಬ್ಯಾಂಕ್ ಜೊತೆಗೆ ಮುಸ್ಲಿಂ ಮತ ಬ್ಯಾಂಕು ಕನ್ಸಾಲಿಡೇಟ್ ಆಗಿದೆ. ಸೊ ಅಲ್ಲಿ ಏನಾಗಿದೆ, ಈಗ ದಕ್ಷಿಣ ಕರಾವಳಿಯಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ಅಂಶ ಇದೆ. ಈಗ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯಾನಿಟಿ, ಭಾರತದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ, ಈಗ ಕ್ರಿಶ್ಚಿಯನ್ರು ಜಾಸ್ತಿ ಇದ್ದಾರೆ. ಅವರು ಅಂತಾರಾಷ್ಟ್ರೀಯವಾದ ಏನು ಚರ್ಚಿನ ಆದೇಶಗಳೇನಿರ್ತದೆ ಅದು ದಕ್ಷಿಣ ಕರಾವಳಿಯಲ್ಲಿ ಅದು ಬಹಳ ಇಂಪ್ಲಿಮೆಂಟ್ ಆಗ್ತಾ ಇದೆ ಹೇಳೋದನ್ನು ನಾವು ಮರೀಬಾರ್ದು. ಹಾಗಾಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ರ್ಸ್ ಇದ್ದರೂ ಕೂಡ, ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಲೀಡ್ರ್ಸ್ ಇದ್ದರೂ ಕೂಡ ಕ್ರಿಶ್ಚಿಯನ್ರು ಮುಸ್ಲಿಮರ ಜೊತೆಯಲ್ಲಿ ಓಟ್ ಹಾಕೋದಕ್ಕೆ ಹೋಗ್ತಾರ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅನುಮಾನ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದೆ. ಸತ್ಯಲಿಂಗರಾಜ್, ಭಾಸ್ಕರ್ ರಾಯರು ಕರಾವಳಿ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ಮಾಡ್ತಾ ಒಂದು ಕ್ರೂಷಿಯಲ್ ಆದಂಥ ಪಾಯಿಂಟನ್ನು ರೈಸ್ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ನಡುವೆ ಸಂಘರ್ಷ ಇದೆ, ಕರಾವಳಿಯಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳು ಅನ್ನುವ ಸಂಘರ್ಷದಲ್ಲಿ ಮುಸ್ಲಿಮರ ಜೊತೆ ಕ್ರಿಶ್ಚಿಯನ್ರು ಹೋಗೋದು ಅನುಮಾನ ಅನ್ನುವ ಮಾತನ್ನು ಹೇಳಿದ್ರು. ಈ ಒಂದು ವೇಳೆ ಅದು ಸತ್ಯ ಆದರೆ, ಅದನ್ನು ಯು ಹ್ಯಾವ್ ಟು ಅನಲೈಸ್, ಸತ್ಯ ಆಗೋದಾದರೆ ಎಷ್ಟರ ಮಟ್ಟಿಗೆ ಅದು BJP ಸಹಾಯ ಆಗುತ್ತೆ, ಕಾಂಗ್ರೆಸ್ಗೆ ಆಘಾತವನ್ನು ಉಂಟು ಮಾಡುತ್ತೆ? ಅದರ ಜೊತೆಗೆ ಸಾರ್ ಹೇಳಿದಂತೆ ಇನ್ನೂ ಇಂಪ್ರೂವ್ ಮಾಡೋದಾದರೆ, ಉಡುಪಿ ಕ್ಷೇತ್ರದಲ್ಲಿ ಹಿಂದೂ ಧರ್ಮ ಪ್ರತಿಪಾದಕರಾಗಿ ಅಥವಾ BJP ಸಪೋರ್ಟರ್ ಅಂತ ಏನು ಅನ್ಕೊಂಡಿದ್ದಾರೆ, ಪೇದವರ್ಷಿ ಇದ್ದಾರೆ, ಅವ್ರ ಇಂಡಿಯನ್ಸ್ ಅಲ್ಲಿದೆ. ಮತ್ತು ಮಂಗಳೂರಿನಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಇದ್ದಾರೆ. ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಏನು ಅಂತಂದರೆ, ಈಳವ ಅಂದರೆ ಪಿಲ್ಲವ ಕಮ್ಯುನಿಟಿಯಲ್ಲಿ ಜನಾನರ್ಪದ ಹಿರಿಯರು ಆ ದೇವಸ್ಥಾನದ ಮೂಲಕ ಸಾಮಾಜಿಕವಾಗಿ ತಂತ್ರಿಯಿಂದ ಓಡ್ತಿದ್ದಾರೆ. ಕರೆಕ್ಟ್. ಅಂಥ ನಾಯಕರು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ ಏನು ಮಾಡಿದೆ, ಮೂಢನಂಬಿಕೆಗಳ ವಿರೋಧವಾದ ಕಾನೂನು ರೂಪಿಸಿದೆ. ಹೌದೌದು, ಅವೆರಡು ಒಂದೇ ನೆಲೆಯಲ್ಲಿದೆ. ಬಟ್ ಆದರೆ ವ್ಯಕ್ತಿಗತ ನೆಲೆಯಲ್ಲಿ ಜನರ ಪೂಜಾರಿ ಅಂತವನ್ನ ಖಂಡ ಮಾಡಿದೆ. ಖಂಡ ಮಾಡಿರೋದು ಏನಾಗಿದೆ, ಅಲ್ಲಿ ಈ ಅಹಿಂದ ಮತದವರು ಇದೆಯಲ್ಲ, ಅದನ್ನು ಸ್ವಲ್ಪ ಜನರ ಪೂಜಾರಿ ಪರವಾಗಿರೋಂಥದ್ದು ಕಾಂಗ್ರೆಸ್ಗೆ ಬೀಳಕ್ಕಾಗ್ತಾ ಇಲ್ಲ. ಆ ಜನಾಂಗ ಅದಾಗ್ತಾ ಇದೆ. ಮತ್ತು ಇಲ್ಲಿ ಏನಾಗಿದೆ ಅಂದರೆ, BJP RSS ಕಾರ್ಯಕರ್ತರನ್ನು ಕೊಲೆ ಮಾಡಿದ್ರು, ಹತ್ಯೆ ಆಯಿತು ಅಂದ್ಬಿಟ್ಟು PFI ಮತ್ತು SDPIನ ದೂರ ಹಿಡಿಯಿಂದ ಒತ್ತಾಯ ಮಾಡ್ಕೊಂಡೇ ಬಂದಿದ್ದಾರೆ. ಕಾಂಗ್ರೆಸ್ ಕೂಡ ಅದನ್ನು ಕೇಸಸ್ಗಳು SDPI ಬಂದು ವಿಡ್ರಾ ಮಾಡಿಕೊಂಡ್ರು. ಆದರೆ ಈ ಕ್ಷಣದಲ್ಲಿ ರಮಾನಾಥ ಪರವಾಗಿ SDPI ನಾಮಿನೇಷನ್ ವಾಪಸ್ ತಗೊಂಡಿದೆ. ಹಾಗೆ ಇಲ್ಲಿ ಎಕ್ಸ್ಪೋಸ್ ಆಗಿದ್ದಾರೆ, ಕಾಂಗ್ರೆಸ್ ಕೂಡ ಜಾತ್ಯತೆ ಇದೆಯೋ ಇಲ್ವೋ ಅದು ಕೂಡ ಹಿಂದೂಗಳಲ್ಲಿ. ಸತ್ಯಲಿಂಗರಾಜ್, ನೀವು ಹೇಳ್ತಾ ಇರೋದು SDPI ಮತ್ತು PFI ರಮಾನಾಥ ರೈ ಪರವಾಗಿ ನಿಲ್ತಾ ಇದ್ದಾರೆ, ಅದರ ಪರಿಣಾಮವಾಗಿ ಕಾಂಗ್ರೆಸ್ ಪರವಾಗಿ ಒಲವು ಇದ್ದವರು ಕೂಡ ಈ ಪಕ್ಷ ನಂಬಲಿಕ್ಕೆ ಆಗಲ್ಲ ಅನ್ನೋ ಡಿಸಿಷನ್ ಬಂದಂಗೆ. ಕರೆಕ್ಟ್. ಅಂದರೆ ಅಂತಿಮ ಪರಿಣಾಮ ಏನಾಗುತ್ತೆ ಅಂದರೆ, BJP ಒಲವು ಹೋಗ್ತದೆ. ಅದೇ ಅಂದರೆ ಕ್ಲಿಯರ್ ಪೋಲರೈಸೇಷನ್ ಆಗುತ್ತೆ. ಹಿಂದೂ ಮತ ಬ್ಯಾಂಕ್ ಒಂದು ಕಡೆ ಬರುತ್ತೆ, ಅಲ್ಪಸಂಖ್ಯಾತ ಮತ ಬ್ಯಾಂಕ್ ವಿಶೇಷವಾಗಿ ಮುಸ್ಲಿಂ ಮತ ಬ್ಯಾಂಕ್ ಇನ್ನೊಂದು ಕಡೆ ಹೋಗುವ ಸಾಧ್ಯತೆಗಳು ಇದೆ.
ಅಲೋಕ್, ನಿಮಗೇನು ಅನಿಸುತ್ತೆ ಸರ್? ಡೆಫಿನೆಟ್ಲಿ ನೀವು ಹೇಳಿ, ಇವರ ಎರಡು ಆರ್ಗ್ಯುಮೆಂಟ್ ಅನ್ನ ಆಧಾರದ ಮೇಲೆ ನೀವು ಹೇಳಿ ಸರ್. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಅದು ಕಮ್ಯುನಿಟಿ ಡಿವೈಡ್ ತುಂಬ ಇದೆ ಸರ್ ರೀಜನಲ್ಲಿ. ಸೊ ಈಚ್ ಪಾರ್ಟಿ ಈಸ್ ಟ್ರೈಂಗ್ ಟು ಗೆಟ್ ದ ಅದರ್ ಪಾರ್ಟೀಸ್ ವೋಟ್ಸ್. ಇವಾಗ ನೀವು ರಾಹುಲ್ ಗಾಂಧಿ ಅವ್ರನ್ನ ನೋಡಿದ್ರೆ, ಬೇರೆ ಎಲ್ಲ ಲೀಡಿಂಗ್ ಕಾಂಗ್ರೆಸ್ ಅವ್ರು ನೋಡಿದ್ರೆ ಅಲ್ಲಿ ಟೆಂಪಲ್ ಟೋರ್ ಅಂತ ಮಾಡ್ತಾ ಇದ್ದಾರೆ. ಅಂಡ್ ಬಿ ಜೆ ಪಿ ಅವರು ಎಲೆಕ್ಷನ್ ಹಿಂದೂ ಅಂತ ಇಟ್ಕೊಂಡು ಅವ್ರನ್ನ ದೇ ಆರ್ ಮೇಕಿಂಗ್ ಫನ್ ಆಫ್ ದೆಮ್, ಸೇಯಿಂಗ್ ಇವರು ಎಲೆಕ್ಷನ್ ಟೈಮಲ್ಲೇ ಟೆಂಪಲ್ ಬರೋದು. ಸೊ ದೇ ಆರ್ ಟ್ರೈಂಗ್ ಟು ವಿನ್ ಓವರ್ ಹಿಂದೂ ವೋಟ್ ಬ್ಯಾಕ್. ಹಿಂದುತ್ವ ಫೀಲಿಂಗ್ ಆ್ಯಂಡ್ ಹಿಂದುತ್ವ ಕೈಂಡ್ ಆಫ್ ವೇವ್ ತುಂಬ ಇದೆ ಅಲ್ಲಿ. ದಟ್ ಈಸ್ ಅಗೇನ್ ಪಾಸಿಬಲ್. ಇವಾಗ ನಮ್ಮ ಸರ್ವೆಯಲ್ಲಿ ನಾವು ಮಾಡಿದಾಗ ಯು ಪಿ ರಾಷ್ಟ್ರ ಯು ಪಿ ಸ್ಟೇಟಲ್ಲಿ ಯೋಗಿ ಅವರು ಗೆದ್ದ ಮೇಲೆ ಅಲ್ಲಿ ಸ್ವಲ್ಪ ತುಂಬ ವೋಟಿಂಗ್ ಇನ್ ಫೇವರ್ ಆಫ್ ಬಿ ಜೆ ಪಿ ಜಾಸ್ತಿ ಆಗಿದೆ. ದಟ್ ಮೀನ್ಸ್ ದಟ್ ಅಲ್ಲಿ ಹಿಂದುತ್ವ ವೋಟಿಂಗ್ ಈಸ್ ಮೋರ್ ಪವರ್ಫುಲ್ ಆ್ಯಂಡ್ ದೇ ಆರ್ ಸೀಯಿಂಗ್ ಬಿ ಜೆ ಪಿ ಮೋರ್ ಆನ್ ದ ಲೈನ್ ಆಫ್ ಪೋಲರೈಸೇಷನ್. ಪೋಲರೈಸೇಷನ್ ಇದೆ ಸರ್. ಅಂದರೆ ನಮ್ಮ ಆನ್ಲೈನ್ ಸರ್ವೆ ಈ ಮಾಹಿತಿಯನ್ನು ನೀಡ್ತಾ ಇದೆಯಾ? ನಮ್ಮ ಆನ್ಲೈನ್ ಸರ್ವೆ ಇಟ್ ಇಸ್ ಶೋಯಿಂಗ್ ದಟ್ ದೇರ್ ಇಸ್ ಪೋಲರೈಸೇಷನ್ ಆ್ಯಂಡ್ ದೇರ್ ಇಸ್ ಹಿಂದುತ್ವ. ದ ರೀಸನ್ ದಟ್ ಅಲ್ಲಿ ಅವ್ರು ಏನು ವೋಟ್ ಮಾಡ್ತಾರೆ ವಿಲ್ ಬಿ ಮೋರ್ ಸ್ಟ್ರಾಂಗ್ ಲೀಡರ್ಸ್. ಓಕೆ ಭಾಸ್ಕರ ಅವರೇ, ಈಗ ನಾವು ಇಲ್ಲಿವರೆಗೆ ನಡೆದ ಚರ್ಚೆ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಉಡುಪಿ ಮತ್ತು ದಕ್ಷಿಣ ಕನ್ನಡವನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಾಗಿದೆ. ಈಗ ಉತ್ತರ ಕನ್ನಡ ಇದೆಯಲ್ಲ, ಉತ್ತರ ಕನ್ನಡ ಒಂಥರ ತುಂಬ ಡಿಫರೆಂಟ್ ಆದಂಥ ಜಿಲ್ಲೆ ಇದೆ. ಇಲ್ಲಿ ಹವ್ಯಕ ಬ್ರಾಹ್ಮಣರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ನಂಬರ್ ಒನ್. ನಂಬರ್ ಟು, ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಈಡಿಗ ಸಮುದಾಯ ಇದೆ, ಬಿಲ್ಲವರಿದ್ದಾರೆ. ಜೊತೆಗೆ ಅಷ್ಟೇ ಸಂಖ್ಯೆಯಲ್ಲಿ ಮಲೆನಾಡಿನ ಗೌಡರು, ಅವರಿಗೆ ಅರೆ ಒಕ್ಕಲಿಗರು ಅಂತ ಕರೀತಾರೆ, ಅವರು ಇದ್ದಾರೆ. ಇದು ಇದ್ರದ್ದೇನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಮೂರೂ ತಮ್ಮ ಜಂಡ ಅದರ ಬಾವುಟವನ್ನು ಆರಿಸ್ತಾರೆ ಅಂತ ಇದೆ. ಏನು ಅನಿಸುತ್ತೆ ನಿಮಗೆ? ಈಗ ನೋಡಿ, ಈಗ ಎಕ್ಸಿಸ್ಟಿಂಗ್ ಇದನ್ನು ನಾವು 2013 ಚುನಾವಣೆಯನ್ನು ತಗೊಂಡ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ಗೆದ್ದಿದ್ದು ಒಂದೇ ಸೀಟ್ ಅಂತ. ಹೌದು, ಸಿರ್ಸಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದಿದ್ದು ಬಿಟ್ಟರೆ ಯಾವ ಕ್ಷೇತ್ರದಲ್ಲೂ ಬಿ ಜೆ ಪಿ ಗೆಲ್ಲಿಲ್ಲ. ಹೌದು, ಕರಾವಳಿಯಲ್ಲೂ ಗೆಲ್ಲಿಲ್ಲ. ಕರಾವಳಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಗೆದ್ದರು, ಅದೇ ರೀತಿ ಜೆ ಡಿ ಎಸ್ನವರು ಒಬ್ಬರು ಗೆದ್ದರು. ಕರೆಕ್ಟ್, ಇದಾಯಿತು. ಇಲ್ಲಿ ಉತ್ತರ ವಿಭಾಗದಲ್ಲಿ ಎರಡು ಸೀಟನ್ನು ಕಾಂಗ್ರೆಸ್ನವರೇ ಹಂಚಿಕೊಂಡ್ರು, ಹಳಿಯಾಳ ಯಲ್ಲಾಪುರ ಮತ್ತು ದೇಶಪಾಂಡೆ ಅವರು ಗೆದ್ದ ಹಳಿಯಾಳ ಭಾಗದವರಿಗೆ. ಹೀಗೆ ಅಲ್ಲಿ ಇದ್ದಿದ್ದು ಒಂದೇ ಸೀಟ್ ಅವ್ರದ್ದು. ಈಗ ಆ್ಯಸ್ ಆನ್ ಟುಡೇ ಅವ್ರ ಸೀಟ್ ಒಂದೇ ಇರೋದು. ಅವರು ಅದನ್ನು ಈ ಒಂದಿರೋದನ್ನು ನಾಲ್ಕಾದರೂ ಮಾಡ್ಕೋಬೇಕು ಅಂತ ಹೇಳೋ ಪ್ರಯತ್ನದಲ್ಲಿದೆ ಬಿ ಜೆ ಪಿ. ಆದರೆ ಆ ಒಂದು ಸೀಟನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಆಗ್ಬೋದು ಹೇಳೋವಂಥ ಪರಿಸ್ಥಿತಿಯೂ ಇದೆ. ಸಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಅವರ ವಿರುದ್ಧ ಜೆ ಡಿ ಎಸ್ನ ಶಶಿಭೂಷಣ್ ಹೆಗ್ಗಡೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಸುದ್ದಿ. ಕಳೆದ ಸಾರಿ ಬಹಳ ಕಡಿಮೆ ಅಂತರದಲ್ಲಿ ವಿಶ್ವೇಶ್ವರ ಹೆಗ್ಗಡೆಯವರು ಗೆದ್ದಿದ್ರು. ಈ ಶಶಿಭೂಷಣ್ ಹೆಗ್ಗಡೆಯವರಿಗೆ ಒಂದು ಬ್ಯಾಕ್ಗ್ರೌಂಡ್ ಏನು ಅಂತಂದ್ರೆ, ಅವರು ರಾಮಕೃಷ್ಣ ಹೆಗ್ಗಡೆಯವರ ಅಣ್ಣನ ಮೊಮ್ಮಗ. ಓಕೆ, ದೊಡ್ಡಮನೆ ಫ್ಯಾಮಿಲಿಯಿಂದ ಬಂದವರು. ಆ ದೊಡ್ಡಮನೆ ಫ್ಯಾಮಿಲಿ ವಿಚಾರದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಭಾವನಾತ್ಮಕವಾದ ಒಂದು. ಈಗ ಹಾಗಾಗಿ ನೋಡಿ, ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಇದು ಇದು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೊರಟಾಗ ಎಲ್ಲ ಪಕ್ಷದವರು ಅಲ್ಲಿ ರಾಮಕೃಷ್ಣ ಹೆಗ್ಗಡೆಯವರ ಪ್ರತಿಮೆಗೆ ಮೊದಲು ಮಾಲಾರ್ಪಣೆ ಮಾಡಿದರು. ಕಾಂಗ್ರೆಸ್ನವರು ಅದೇ ಹೆಗ್ಗಡೆಗೆ ಮಾಲಾರ್ಪಣೆ ಮಾಡಿದರು, ಜೆ ಡಿ ಎಸ್ನವರು ಅವರಿಗೆ ಮಾಡಿದರು, ವಿಶ್ವೇಶ್ವರ ಹೆಗ್ಗಡೆಯವರು ಅದೇ ಕೆಲಸವನ್ನು ಮಾಡಿದರು. ಓಕೆ, ಅಂದರೆ ರಾಮಕೃಷ್ಣ ಹೆಗ್ಗಡೆ ಕೇಂದ್ರಿತ ರಾಜಕೀಯ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಇನ್ನೂ ಜೀವಂತವಾಗಿದೆ. ಜೀವಂತವಾಗಿದೆ. ಅವರು ಒಮ್ಮೆ ಕೂಡ ಪಾರ್ಲಿಮೆಂಟಿಗೆ ಅಲ್ಲಿಂದ ಎಲೆಕ್ಟ್ ಆಗಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಜಿಲ್ಲೆಯ ಮೇಲೆ ಅವರು ಹೊಂದಿರುವಂಥ ಪ್ರಭಾವ ಇದೆಯಲ್ಲ, ಅದನ್ನು ಮಾತ್ರ ಅವರು ಸತ್ತು ದಶಕಗಳ ನಂತರವೂ ನಾವು ನೋಡ್ತಾ ಇದ್ದೇವೆ. ಓಕೆ ಭಾಸ್ಕರ, ಇದೆ ಈಗ ರಾಮಕೃಷ್ಣ ಹೆಗ್ಗಡೆಯವರ ಪ್ರಭಾವ ಇನ್ನೂ ಜೀವಂತವಾಗಿದೆ ಅಂತ ಹೇಳ್ತೀನಿ. ಸತ್ಯಲಿಂಗರಾಜ, ಅಲ್ಲಿ ಮೂರು ಜಾತಿಗಳು ಕ್ರೂಷಿಯಲ್ ರೋಲ್. ಭಾಸ್ಕರ್ ರಾವ್ ಅವರ ಚರ್ಚೆ ಹಿನ್ನೆಲೆ ಒಳಗೆ ನೀವು ಹೇಳಿ, ಒಕ್ಕಲಿಗರು ಇದ್ದಾರೆ, ಅರೆ ಒಕ್ಕಲಿಗರು ಇದ್ದಾರೆ, ಬಿಲ್ಲವರು ಇದ್ದಾರೆ, ಆ್ಯಂಡ್ ಬ್ರಾಹ್ಮಣರು ಇದ್ದಾರೆ, ಹವ್ಯಕರು ವಿಶೇಷವಾಗಿ. ಈ ಬಾರಿಯ ಚುನಾವಣೆಯಲ್ಲಿ ದಿಸ್ ಕಾಂಬಿನೇಷನ್ ಯಾವ ಪಕ್ಷದ ಪರವಾಗಿ ಆಗ್ಬೋದು? ಆ್ಯಂಡ್ ಅನಂತಕುಮಾರ್ ಹೆಗ್ಗಡೆ ಅವರ ಆ ಸಿಡಿಲಬ್ಬರ, ಅದು ಏನು ಪರಿಣಾಮ ಆಗಬಹುದು? ಆ ಸಿಡಿಲಬ್ಬರ ಅಂತ ಏನಂತೀವಿ ಸರ್, ಅದು ಈ ಕಡೆ ಇಂಪ್ಯಾಕ್ಟ್ ಮಾಡಿದಷ್ಟು ಅವರ ಸ್ವಂತ ನೆಲೆಗಳಲ್ಲಿ ಆಗ್ತಾ ಇಲ್ಲ. ಓಕೆ, ಒಂದು ಸಾರಿ ಪರ್ಫೆಕ್ಷನ್ ಒಂದು ಮಾತನ್ನು ಹೇಳ್ತೀನಿ, ಅವರಿಗೂ ಮತ್ತು ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವರಿಗೂ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಇದು ಕಳೆದ ಚುನಾವಣೆಯಲ್ಲಿ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಹೌದು ಅಷ್ಟು ಕಡಿಮೆ ಮತ ತಗೊಳ್ಳೋದಕ್ಕೆ ಅನಂತಕುಮಾರ್ ಹೆಗ್ಗಡೆಯವರು ವಹಿಸಿದ ಪಾತ್ರವೂ ಇದೆ. ಎಸ್, ಹಾಗಾಗಿ ಅಲ್ಲೇನಾಗ್ತಾ ಇದೆ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಯಾಕೋ ಜನ ಭಾಜಪ ಕಡೆಗೆ ಒಲ್ಲು ತೋರಿಸಿದ್ದಾರೆ ಲಾಸ್ಟ್ ಕಳೆದ ಸಲಕ್ಕಿಂತ ಅಂತ ಅನಿಸ್ತಾ ಇದೆ. ಓಕೆ, ಹಾಗಾದ್ರೆ ಜನತಾದಳನು ಕೂಡ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಅಲ್ಲಿ. ಹೌದು, ಅಲ್ಲಿ
ಮಧುರ ಬಂಗಾರಪ್ಪ ಅವ್ರ ಈಡ್ಗ ಸಮುದಾಯ ಅಲ್ಲಲ್ಲಿ ಪ್ರಭಾವಗಳು. ಜೊತೆಗೆ ಕಾರವಾರದ ಅಸ್ತೋಟಿಕರ್ ಜೆ ಡಿ ಎಸ್ ಅನ್ನ ಸೇರಿ ಕ್ಯಾಂಡಿಡೇಟ್ ಆಗಿದೆ, ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ರಾಮಕೃಷ್ಣ ಹೆಗಡೆ ಅವರಿದೆ. ಮತ್ತೆ ಕುಮಟದಲ್ಲಿ ಆಲ್ರೆಡಿ ಜನತಾದಳ ತನ್ನ ಅಸ್ತಿತ್ವ ತೋರಿಸ್ಕೊಳ್ತಾ ಬಂದಿದೆ. ಈ ಸಲ ಒಂದು ಎರಡು ಸ್ಥಾನಗಳು ಜಾಸ್ತಿ ಗೇನ್ ಮಾಡಬಹುದು ಆ ಪ್ರದೇಶದಲ್ಲಿ. ಓಕೆ ಅಲೋಕ್, ನಮ್ಮ ಆನ್ಲೈನ್ ಸರ್ವೆ ಏನು ಹೇಳುತ್ತೆ? ಸರ್, ನಮ್ಮ ಆನ್ಲೈನ್ ಸರ್ವೆ ಇವಾಗ ಸದ್ಯಕ್ಕೆ ಏನು ಹೇಳುತ್ತೆ ಅಂದರೆ, ಸೊ ಇಟ್ ವಿಲ್ ಬಿ ಇನ್ ಫೇವರ್ ಆಫ್ ಬಿ ಜೆ ಪಿ, ಮೂವ್ ಇನ್ ಫೇವರ್ ಆಫ್ ಬಿ ಜೆ ಪಿ. ಓಕೆ, ಲಾಸ್ಟ್ ಟೈಮ್ ಫಾರ್ ಮಲ್ಟಿಪಲ್ ರೀಸನ್ಸ್ ಪಾರ್ಟಿ ವಾಸ್ ನಾಟ್ ಟುಗೆದರ್, ಐ ಮೀನ್ ಬೇರೆ ಫ್ಯಾಕ್ಟರ್ಸಿಂದ ಕಮ್ಮಿ ಸೀಟ್ಸ್ ಬಂತು. ಸೊ ದೇ ವಿಲ್ ಗೇನ್ ಅ ಗುಡ್ ವೋಟ್ ಬ್ಯಾಂಕ್ ಹಿಯರ್, ಆ್ಯಂಡ್ ಜೆ ಡಿ ಎಸ್ದು ಸ್ವಲ್ಪ ಇಟ್ ಈಸ್ ನಾಟ್ ಶೋಯಿಂಗ್ ಎನಿ ಇಂಪ್ಯಾಕ್ಟ್ ಇನ್ ದಟ್ ರೀಸ್. ಸ್ನೇಹಿತರೆ, ಈವರೆಗೆ ನಾವು ಚರ್ಚೆ ಮಾಡಿದ್ದು ಕರಾವಳಿ ಕರ್ನಾಟಕದ ಮೂರು ಜಿಲ್ಲೆಗಳ ಬಗ್ಗೆ. ಭಾಸ್ಕರ್ ರಾವ್, ಸತ್ಯಲಿಂಗರಾಜ್, ಅಲೋಕ್ ಅನಿಲ್, ಈ ಮೂರು ಜಿಲ್ಲೆಯ ರಾಜಕೀಯ ಸ್ಥಿತಿಗತಿಯ ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟರು. ಭಾನು ಟಿ ವಿ ಮತ್ತು MRIB ನಡೆಸಿರುವ ಸಮೀಕ್ಷೆಯ ಪ್ರಕಾರ ಕರಾವಳಿ ಕರ್ನಾಟಕದ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಸಿಂಹಪಾಲನ್ನು ಪಡ್ಕೊಳ್ಳುತ್ತೆ, 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಜಪ ಗೆಲುವು ಸಾಧಿಸುತ್ತೆ, ಕಾಂಗ್ರೆಸ್ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ರೆ JDS 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ನೋಡಿ, 2013 ವಿಧಾನಸಭಾ ಚುನಾವಣೆಗೆ ಇದನ್ನು ಹೋಲಿಸ್ಕೊಂಡು ನೋಡಿದ್ರೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಈ ಮೂರು ಜಿಲ್ಲೆಗಳಲ್ಲಿ ಭಾಜಪ ಗೆಲುವು ಸಾಧಿಸಿದ್ದು ಕೇವಲ 3 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಈ ಬಾರಿ ಇದು ಹೆಚ್ಚುವರಿಯಾಗಿ 7 ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ. ಇನ್ನು ಕಳೆದ ಬಾರಿ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ ಕಾಂಗ್ರೆಸ್ ಈ ಬಾರಿ ಕೇವಲ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಅಂದರೆ ಕಾಂಗ್ರೆಸ್ 6 ವಿಧಾನಸಭಾ ಕ್ಷೇತ್ರಗಳನ್ನು ಕಳೆದುಕೊಂಡಿತು. ಇನ್ನು ಕಳೆದ ಬಾರಿ ಈ 3 ಜಿಲ್ಲೆಗಳಲ್ಲಿ 3 ಪಕ್ಷೇತರರು ಆಯ್ಕೆ ಆಗಿದ್ದರು. ಆದರೆ ಈ ಬಾರಿ JDS 2 ಕ್ಷೇತ್ರಗಳಲ್ಲಿ ಜಯ ಗಳಿಸುವುದರ ಮೂಲಕ ಕರಾವಳಿ ಕರ್ನಾಟಕದಲ್ಲಿಯೂ ತನ್ನ ಇರುವಿಕೆಯನ್ನು ಪ್ರದರ್ಶನ ಮಾಡಿತು.